ರಾಧಿಕಾ ಕುಮಾರಸ್ವಾಮಿ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಆಂಕರ್ ಕೇಳಿದ ಪ್ರಶ್ನೆಗೆ ರಾಧಿಕಾ ಉತ್ತರಿಸಿದ್ದಾರೆ. ರಾಧಿಕಾನ ಕುಮಾರಸ್ವಾಮಿಯವರು ಏನಂತ ಕರೀತಾರೆ ಎಂಬ ಪ್ರಶ್ನೆ ಇದು. ಇದನ್ನು ನೋಡಿದ ಜನರು ಕುಮಾರಸ್ವಾಮಿಯವರ ಕಾಲನ್ನು ಎಳಿತಾ ಇದ್ದಾರೆ. ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ ಗೊತ್ತಾ ಹೇಳ್ತೀವಿ. ಹೌದು, ಈ ವಿಡಿಯೋ ಕ್ಲಿಪ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗೋದಕ್ಕೂ ಬಲವಾದ ಕಾರಣ ಇದೆ. ಇತ್ತೀಚೆಗೆ ವರದಿಗಾರನೊಬ್ಬ ಕುಮಾರಸ್ವಾಮಿಯವರನ್ನು ರಾಧಿಕಾ ಬಗ್ಗೆ ಕೇಳಿದಾಗ ಅವರ್ಯಾರೋ ಗೊತ್ತಿಲ್ಲ ಅಂತ ಹೇಳಿ ವರದಿಗಾರರ ಮೇಲೆ ಸಿಟ್ಟಾಗಿದ್ರು. ಇದಾದ ಬಳಿಕ ಹರಿದಾಡಿದ್ದೇ ಈ ವಿಡಿಯೋ. ಹೌದು, ರಾಧಿಕಾ ಹಾಗೂ ಕುಮಾರಸ್ವಾಮಿಯವರ ರಿಲೇಶನ್ಶಿಪ್ ಎಲ್ರಿಗೂ ಗೊತ್ತಿರುವಂಥದ್ದು. ಇವರಿಬ್ಬರಿಗೂ ಮದುವೆಯಾಗಿ ಮಗಳು ಕೂಡ ಇದ್ದಾಳೆ. ಆದರೆ ಹೊರ ಜಗತ್ತಿನಲ್ಲಿ ಇವರಿಬ್ಬರು ಕ್ಯಾಮರಾ ಮುಂದೆ ಕಾಣಿಸಿಕೊಂಡಿದ್ದು ತೀರಾ ಕಡಿಮೆ. ಹಾಗಾಗಿ ಇವರಿಬ್ಬರು ಬೇರೆ ಬೇರೆಯಾಗಿದ್ದಾರೆ ಅಂತ ಜನ ಮಾತಾಡಿಕೊಳ್ತಾನೆ ಇದ್ದಾರೆ. ಇದಕ್ಕೂ ರಾಧಿಕಾ ಅವರು ಉತ್ತರಿಸಿದ್ದಾರೆ, ಅವರು ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ, ನಾನು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದೇನೆ, ಹಾಗಾಗಿ ಜೊತೆಯಾಗಿ ನಾವಿಬ್ಬರು ಅಷ್ಟಾಗಿ ಕಾಣಿಸಿಕೊಂಡಿಲ್ಲ. ಹಾಗಂತ ನಾವೆಲ್ಲೂ ಜೊತೆಯಾಗಿ ಹೋಗಿಲ್ಲ ಅಂತ ಅಲ್ಲ, ದೇವಸ್ಥಾನಗಳಿಗೆ ಭೇಟಿ ನೀಡಿದ್ದೇವೆ. ಇದರ ಜೊತೆಗೆ ನಿಮ್ಮನ್ನು ಕುಮಾರಸ್ವಾಮಿ ಏನಂತ ಕರೀತಾರೆ ಎಂಬ ಪ್ರಶ್ನೆಯನ್ನು ಆಂಕರ್ ಕೇಳಿದಾಗ ಆ ಸತ್ಯವನ್ನು ನಟಿ ರಾಧಿಕಾ ಕುಮಾರಸ್ವಾಮಿ ಬಹಳ ನಾಚಿಕೆಯಿಂದ ಉತ್ತರಿಸಿದ್ದಾರೆ. ಅವರು ನನ್ನನ್ನು ಚಿನ್ನು ಅಂತ ಕರೆಯೋದು ಅಂದಿದ್ದಾರೆ. ಹೌದು, ಕುಮಾರಸ್ವಾಮಿ ತನ್ನ ಪತ್ನಿ ರಾಧಿಕಾನ ಚಿನ್ನು ಅಂತ ಕರೆಯೋದು ಎಂಬ ಸತ್ಯವನ್ನು ಮಾಧ್ಯಮಗಳಲ್ಲಿ ಹೇಳಿಕೊಂಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಹಾಗೆ ಮಾಸ್ಟರ್ ಕನ್ನಡ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.